ನಮಸ್ಕಾರ. ಜೀವನದಲ್ಲಿ ನಮ್ಮೆಲ್ಲ ಅಹಂಕಾರಗಳು ಖಾಲಿಯಾದಾಗ ಅಲ್ಲಿ ನಿರಹಂಕಾರಕ್ಕೆ ಸ್ಥಾನ ಯಾವಾಗ ಕೊಡುತ್ತೀವೋ ಆಗ ಭಾಷೆಗೆ, ಬದುಕಿಗೆ, ಸಮಾಜಕ್ಕೆ, ಸಂಸ್ಕೃತಿಗೆ ನಮ್ಮ ಬದುಕಿನ ಒಂದು ಸಾಕಾರತೆ ಬರ್ತಕ್ಕಂಥದ್ದು ಸಾಧ್ಯವಾಗುತ್ತೆ. ಅಹಂಕಾರಕ್ಕೆ ಎಡಕ್ಕೊಟ್ಟಾಗ ಸಾಕಾರತೆ ಮೂಡುವುದಿಲ್ಲ, ವಿಕಾರತೆಯೇ ಮೂಡ್ತಕ್ಕಂಥದ್ದು. ವಿಕಾರವಿಲ್ಲದ ಹಾಗೆ ಸಾಕಾರ ಮೂಡಿಕೊಳ್ಳಬೇಕಾದರೆ ದುರಹಂಕಾರವನ್ನು ಪಕ್ಕಕ್ಕಿಟ್ಟು ನಿರಹಂಕಾರವನ್ನು ತೆಗೆದು ಅದರ ಮೂಲಕ ಅಲ್ಲಿ ನಿರ್ಮಲವಾದಂಥ ವಾತಾವರಣತೆಯಲ್ಲಿ ನಾವು ಸ್ಥಾಪನೆ ಮಾಡಿದಾಗ ಆ ಒಂದು ಮನಸ್ಸಿನಲ್ಲಿ ಮೂಡ್ತಕ್ಕಂತಹ ಚಿತ್ರ ಹೃದಯದ ಮೂಲಕ ಅದು ಭದ್ರಪೀಠವಾಗಿಸಿಕೊಂಡು ನಾಡು ನುಡಿಗೆ ಪೂರಕವಾಗುತ್ತೆ, ಪ್ರೇರಕವಾಗುತ್ತೆ. ಇಲ್ಲದಲ್ಲಿ ಹೋದರೆ ಮಾರಕವಾಗುತ್ತೆ. ಬರೀ ನಿರಹಂಕಾರಿಯಾಗಿದ್ದರೂ ಪ್ರಯೋಜನವಿಲ್ಲ. ನಿರ್ಮಲವಾದ ಮನಸ್ಸಿನ ಮೂಲಕ ತನ್ನ ಚಿತ್ತ ಸೆರೆ ಹಿಡಿದು ಅದರ ಮೂಲಕ ಈ ನಾಡು ನುಡಿಯ ಕಡೆಗೆ ಕೈಂಕರ್ಯವನ್ನು ಸಲ್ಲಿಸುತ್ತಾ ತಾನು ಗಳಿಸಿದ್ದು ಅದರ ಮೂಲಕ ತಾನು ಬಳಸಿಕೊಳ್ಳುವುದಕ್ಕಿಂತಲೂ ಬಳಸುವುದಕ್ಕಾಗಿ ಸಮಾಜಕ್ಕೆ ಕೊಟ್ಟದ್ದು ಎಲ್ಲ ಸಮಾಜದ ಆಸ್ತಿ ಅಂತ ಹೇಳ್ತಕ್ಕಂಥವರು ಯಾರಿದ್ದಾರೋ ಅಂಥವರೇ ಪ್ರಾತಸ್ಮರಣೀಯರು, ಅಂಥವರೇ ಮಹಾನುಭಾವರು, ಅಂಥವರೇ ಕನ್ನಡಕ್ಕೆ ಸಾಕಾರ ಪುರುಷರು, ಜೊತೆಗೆ ಭಾರತಕ್ಕೆ ಆಕಾರ ಪುರುಷರು, ಇದರ ಜೊತೆಯಲ್ಲಿ ಜಗತ್ತಿಗೆ ಅವರು ಸಾಕ್ಷರ ಪುರುಷರು. ನಮ್ಮ ಅನಂತ ಸುಬ್ಬರಾಯರು ಆ ದಿಸೆಯಲ್ಲಿ ಅವರು ಕನ್ನಡ ನಾಡಿಗೆ, ಭಾರತ ಮಾತೆಗೆ ಹಾಗೂ ಈ ಜಗತ್ತಿಗೆ ಒಂದು ಸಾಕಾರ ಪುರುಷರು, ಸಾಕ್ಷರ ಪುರುಷರು. ಕನ್ನಡದ ಭಾಷೆಯನ್ನು ಆಂಗ್ಲದ ಭಾಷೆಯಲ್ಲಿ ಆ ದೇಶದಲ್ಲೇ ಇರತಕ್ಕಂಥವರಿಗೂ ಕೂಡ ಕಲಿಯುವುದಕ್ಕೆ ಅವರ ಒಂದು ಯಂತ್ರದಲ್ಲೇ ಕನ್ನಡದ ಮಂತ್ರವನ್ನು ಇಟ್ಟಂತಹ ಮೊಟ್ಟ ಮೊದಲ ವ್ಯಕ್ತಿ ಈ ಮಹಾನುಭಾವ. ಬದುಕಿದ್ದು 78 ವರ್ಷ. ಭೀಷ್ಮನಂತೆ ಪ್ರತಿಜ್ಞೆಯನ್ನು ಅವರು ಸ್ವೀಕಾರ ಮಾಡಿ ತನ್ಮೂಲಕ ದ್ರೋಣನಂತೆ ಆ ರೀತಿಯ ಒಂದು ವಿದ್ಯೆಯನ್ನು ಕಲಿತು ಅದರ ಮೂಲಕ ಅರ್ಜುನನಂತೆ ಎರಡು ಕೈಗಳಿಂದಲೂ ಸಾಹಸ ಮಾಡಿ ಭೀಮಬಲದ ದೇಹವಿಲ್ಲದಿದ್ದರೂ ಹೃದಯದಲ್ಲಿ ಭೀಮಬಲ ಶಕ್ತಿಯನ್ನಿಟ್ಟುಕೊಂಡು ಸರ್ಕಾರ ಅಥವಾ ಸಾರ್ವಜನಿಕರು ಕೊಡುವ ಯಾವುದೇ ಒಂದು ಧನ ಸಹಾಯಕ್ಕೆ ತನ್ನ ಕಡುಬಡತನವಿದ್ದರೂ ಕೂಡ ಕೈ ಚಾಚದಲೇ ಧರ್ಮರಾಯನ ಹಾಗೆ ನಿರ್ಮಲ ಚಿತ್ತನಿಂದಿದ್ದು ಸಹನೆಯಲ್ಲಿ ನಕುಲನಾಗಿ ಅದರ ಜೊತೆಯಲ್ಲಿ ಇರ್ತಕ್ಕಂಥವರ ಇಲ್ಲದವರ ಇರ್ತಕ್ಕಂಥವರ ನಡುವಿನ ಆ ಒಂದು ಸ್ನೇಹ ಸೇತುವೆಯಲ್ಲಿ ಸಹದೇವನಾಗಿ ವರ್ತಿಸಿದಂತಹ ಈ ಪಂಚಗುಣಗಳನ್ನು ಇಟ್ಟುಕೊಂಡಿದ್ದಂಥ ಮಹಾನುಭಾವರು ಪಂಚಭೂತಗಳ ಈ ನಾಡಿನಲ್ಲಿ, ಈ ಜಗತ್ತಿನಲ್ಲಿ ಹುಟ್ಟಿ ಅವರು ಕೊನೆಗೆ ಆ ಪಂಚಭೂತಗಳಲ್ಲೇ ಲೀನವಾಗಿಬಿಟ್ಟರು. ಆದರೆ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯ ನಮಗೆ ನಿತ್ಯ ಪಂಚಾಮೃತವಾಗಿಯೇ ಇದೆ. ಕಿವಿಗೆ ತೊದೆಯಾಗಿದೆ, ಮನಕ್ಕೆ ಸಂತರ್ಪಣವಾಗಿದೆ, ಸಂಭ್ರಮಕ್ಕೆ ಸಂಭ್ರಮದಿಂದ ಅದು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಅಧಿಕೃತವಾಗಿ ಪಡೆದಂತಹ ಈ ಸಂದರ್ಭದ ರಾಜ್ಯೋತ್ಸವದಲ್ಲಿ ಅವರಿಗೆ ನಿತ್ಯ ಕೈ ಮುಗಿದು ತಲೆಬಾಗುವಂತೆ ಮಾಡಿದೆ, ಅವರ ನೆನಪಿಸಿಕೊಳ್ಳುವ ಹಾಗೆ ಮಾಡಿದೆ. ಇವತ್ತು ವ್ಯಕ್ತಿ ಇಲ್ಲ, ವ್ಯಕ್ತಿತ್ವ ಇದೆ. ಇವತ್ತು ಆ ಕರ್ತೃತ್ವದ ಶಕ್ತಿ ಇದೆ, ಅದನ್ನು ನಾವು ಉಳಿಸಿ ಬೆಳೆಸಿಕೊಳ್ಳುವುದರ ಮೂಲಕ ನಮ್ಮ ಕನ್ನಡದ ಆ ಒಂದು ಕೀ ಬೋರ್ಡನ್ನು ಕೊಟ್ಟಂಥ ಮಹಾನುಭಾವನನ್ನು ಸ್ಮರಿಸಿಬಿಟ್ಟರೆ ಅದಕ್ಕಿಂತ ದೊಡ್ಡ ಆತ್ಮತೃಪ್ತಿ ಆ ಮಹಾನುಭಾವನಿಗೆ ಇನ್ನೊಂದಿಲ್ಲ. ಅವರ ಕುಟುಂಬವೂ ಕೂಡ ಇವತ್ತಿಗೂ ಕೂಡ ಆ ಕುಟುಂಬದ ಆ ಎಲ್ಲ ಸದಸ್ಯರುಗಳು ತಮ್ಮ ತಂದೆಯ ಆ ಒಂದು ಕಾಣಿಕೆಗೆ ವಿನಮ್ರತೆಯಿಂದಲೇ ತಲೆಬಾಗಿದ್ದಾರೆ. ತಮ್ಮ ತಂದೆಯನ್ನು ಸ್ಮರಿಸಿಕೊಳ್ಳಲಿಲ್ಲ ಅಥವಾ ತಮ್ಮ ತಂದೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಸ್ಥಾನಮಾನಗಳನ್ನು ಕೊಡಲಿಲ್ಲ ಅನ್ನತಕ್ಕಂತಹ ಬಾಧೆ ಅವರನ್ನು ತಟ್ಟಿಲ್ಲ. ವ್ಯಾವಹಾರಿಕ ಪ್ರಪಂಚದಲ್ಲಿ ಕೊಂಚ ಮನಸ್ಸಿಗೆ ಬೇಸರವಾದರೂ ಇಡೀ ಕನ್ನಡ ನಾಡವನ್ನು ಶಪಿಸಿಕೊಳ್ಳುವಂತಹ ಮನಸ್ಸಿಗೆ ಅವರ ಮನೆಯಲ್ಲಿ ಎಡೆ ಮಾಡಿಕೊಟ್ಟಿಲ್ಲ. ಅದೇ ಅನಂತ ಸುಬ್ಬರಾಯರು ತಮ್ಮ ಮನೆಯ ಕುಟುಂಬಕ್ಕೆ ಕಲಿಸಿಕೊಟ್ಟಂತಹ ಒಂದು ಸದ್ಗುಣ. ನೋಡಿ, ಅನಂತ ಸುಬ್ಬರಾಯರು ನಾವು ಈಗಾಗಲೇ ತಿಳಿದ ಹಾಗೆ 78 ವರ್ಷ ಬದುಕಿದ್ದರು ಅಂತ ಕೇಳುತ್ತೇವೆ. ತೆಳ್ಳಗಿದ್ದ ಶರೀರ, ಗಾಳಿ ಬಂದರೆ ಆ ಗಾಳಿಯ ಒಂದು ಹೊಡೆತಕ್ಕೆ ಇನ್ನೂ ಬೀಸುವ ಮುಂಚೆಯೇ ತಾವು ದಾಪುಗಾಳು ಹಾಕುವುದರಲ್ಲಿ ಗಾಳಿ ಅವರನ್ನು ಎತ್ತುಕೊಂಡೊಯ್ದು ಇಲ್ಲಿಂದ ಮತ್ತೊಂದು ಪ್ರಾಂತ್ಯಕ್ಕೆ ತೆಗೆದು ಒದರೆ ಬಿಡುವ ಹಾಗೆ, ಸಮುದ್ರಕ್ಕೆ ಹಾಕಿಬಿಡುವ ಹಾಗೆ ಅಷ್ಟು ಹಗುರದ ಶರೀರ ಇದ್ದರೂ ಕೂಡ ಆ ಸಮುದ್ರದಲ್ಲಿ ಬಿದ್ದಂತಹ ಗರಿಕೆಯ ಹುಲ್ಲು ನೀನನ್ನು ಮುಳುಗಿಸಲಾರೆ, ನಾ ತೇಲಬಲ್ಲೆ, ನಿನ್ನ ಅಲ್ಲೋಲ ಕಲ್ಲೋದಲ್ಲಿ ನಾನು ಮತ್ತೆ ದಡಮುಟ್ಟಬಲ್ಲೆ, ನಿನ್ನ ಸಮುದ್ರವನ್ನು ಈಸಬಲ್ಲೆ ಅಂತ ಹೇಗೆ ಆ ಗರಿಕೆ ಹುಲ್ಲು ಸಮುದ್ರಕ್ಕೆ ಸವಾಲು ಒಡ್ಡಿತೋ ಹಾಗೆ ಅನಂತ ಸುಬ್ಬರಾಯರು ಇಂಥ ಬಿರುಗಾಳಿಗೆ ಸಿಲುಕಿದರು, ವ್ಯಾವಹಾರಿಕ ಪ್ರಪಂಚದ ಬಿರುಗಾಳಿಗೆ ಸಿಕ್ಕಿದರು, ಈ ಪ್ರಪಂಚದ ಬಿರುಗಾಳಿಗೆ ಸಿಲುಕಿದರು, ಜೀವನದ ಬಿರುಗಾಳಿಗೆ ಸಿಲುಕಿದರೂ ಕೂಡ ಮತ್ತೆ ಮತ್ತೆ ದಡ ಮುಟ್ಟಿ ಹಠದಿಂದ ಕನ್ನಡಕ್ಕೆ ಕೈಂಕರ್ಯ ಸಲ್ಲಿಸುವುದರಲ್ಲಿ ಅಗ್ರಗಣ್ಯರಾಗಿಯೇ ಬಿಟ್ಟರು. ಆದ್ದರಿಂದ ಇಂಥವರನ್ನ ನಾವು ಸ್ಮರಿಸಿಕೊಳ್ಳುವಾಗ ಒಂದು ಬೆರಳಿನಲ್ಲಿ ಕುಟ್ಟುವ ಈ ಯಂತ್ರಕ್ಕೆ ಕನ್ನಡದ ಮೂಲಕ ಕೀಬೋರ್ಡ್ ಕೊಟ್ಟ ಅನಂತ ಸುಬ್ಬರಾಯರು ಏಕ ವ್ಯಕ್ತಿ, ಜೊತೆಗೆ ಅವರ ಏಕಲವ್ಯ. ಆ ಏಕಲವ್ಯನಂತೆ ಈ ವ್ಯಕ್ತಿ ಆ ಕನ್ನಡಕ್ಕೆ ತಂದು ಕೊಟ್ಟ ಆ ಸಂದರ್ಭದಲ್ಲಿ ದ್ರೋಣರು ಹೇಗೆ ಏಕಲವ್ಯನ
ಪಾಂಡಿತ್ಯಕ್ಕೆ, ಅವನ ಪ್ರತಿಭೆಗೆ, ಅವನ ಗುರಿಗೆ ಮೆಚ್ಚಿದರೋ ಮೆಚ್ಚಿದರೋ ಹಾಗೆ ರಾಜ್ಯ ಸರ್ಕಾರ, ಆ ರಾಜ್ಯ ಸರ್ಕಾರದ ಪತ್ತನ ಕಾಲದಲ್ಲಿ ಆಳ್ತಾ ಇದ್ದಂತಹ ಮುಖ್ಯಮಂತ್ರಿಗಳು ಕೂಡ ಇಂಥವರ ಒಂದು ಕೊಡುಗೆಗೆ ಬೆಚ್ಚಿದರು ಮೆಚ್ಚಿದರು. ಆದರೆ ಕೆಲವರು ಇವರಿಗೆ ಚುಚ್ಚಿದರು. ಚುಚ್ಚಿದರೂ ಕೂಡ ಇವರಂದರು, ಮೊದಲೇ ನಾನು ಭೀಷ್ಮ, ಇವನು ಮಲಗುವ ಹಾಸಿಗೆಯೇ ಸರಶಯ್ಯೆ, ಇವನಿಗೆ ಯಾವತ್ತೂ ಮುಳ್ಳೆ, ಆ ಮುಳ್ಳಿನ ಮೇಲೆ ಬೆನ್ನು ಕೊಟ್ಟು ಮಲಗಿದವನಿಗೆ ಮುಳ್ಳು ಚುಚ್ಚುತ್ತಾ ಇದ್ದರೇನೆ ಏನಾದ್ರು ಒಂದು ಛಲ ಬರತಕ್ಕಂಥದ್ದು. ಆದ್ದರಿಂದ ನನ್ನ ಉಸಿರು ಇರುವವರೆಗೂ ನಾನು ಬಿಡಲಾರೆ ಅನ್ನುವ ಹಠದಲ್ಲಿ ಬಂದಂತಹ ಅನಂತ ಸುಬ್ಬರಾಯರು ಎಲ್ಲೂ ಸೆರೆಗೊಡ್ಡಲಿಲ್ಲ, ಕೈ ಚಾಚಲಿಲ್ಲ, ಯಾರ ಮುಂದೆಯೂ ಕೂಡ ದೈನೀಸಿ ಸ್ಥಿತಿಯಿಂದ ತಲೆಬಾಗಿ ನಿಲ್ಲಲಿಲ್ಲ. ಮಂತ್ರಿಗಳ ಮುಂದೆ ನಿಂತರೂ ಕೂಡ ಮಂತ್ರಿಗಳಿಗೆ ಇವರು ವಿವೇಕ ಹೇಳಿದರೆ ಹೊರತು ಮಂತ್ರಿಗಳ ಮೂಲಕ ಯಾವುದೇ ರೀತಿಯ ಸಹಾಯವನ್ನು ಪಡೆಯಲಿಲ್ಲ. ಇಂತಹ ಒಂದು ವ್ಯಕ್ತಿ ಆ ರೀತಿಯಾಗಿ ಭೀಷ್ಮ ಪ್ರತಿಜ್ಞೆಯನ್ನು ಕೈಗೊಳ್ಳುವುದರ ಮೂಲಕ ಇವರು ಕೊಟ್ಟಂತಹ ಕೀ ಬೋರ್ಡಿನ ಈ ಯಂತ್ರದ ಆವಿಷ್ಕಾರಕ್ಕೆ ಇವರು ಪಡೆದ ವಿದ್ಯಾಭ್ಯಾಸ ಎಷ್ಟು ಅಂತ ಕೇಳಿದರೆ ಯಾವ ವಿಶ್ವವಿದ್ಯಾಲಯದ ಪದವಿ ಪ್ರಶಸ್ತಿಗಳು ಕೂಡ ಇವರ ಕೊರಳನ್ನು ಅಲಂಕರಿಸಲಿಲ್ಲ. ಅವರು ಓದಿದ್ದು ಅವತ್ತಿನ ಕಾಲದ ಲೋಯರ್ ಸೆಕೆಂಡರಿ ಪರೀಕ್ಷೆ, ಪ್ರಾಥಮಿಕದಿಂದ ಮಾಧ್ಯಮಿಕಕ್ಕೆ ಬಂದಷ್ಟೇ. ಆ ರೀತಿಯಲ್ಲಿ ಅಂತಹ ಒಂದು ಪರೀಕ್ಷೆ, ಆ ಮಾಧ್ಯಮಿಕದ ಒಂದು ಲೋಯರ್ ಸೆಕೆಂಡರಿ ಪರೀಕ್ಷೆಯನ್ನು ಪಾಸು ಮಾಡಿದ ಈ ಮಹಾನುಭಾವ ಜೀವನದಲ್ಲಿ ಅವರ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿದರು. ಅವರು ವೃತ್ತಿಯಲ್ಲಿ ಉಪಾಧ್ಯಾಯರಾಗಿ ಕೆಲಸ ಮಾಡಿದ್ದು ಕೊಂಚ ಕಾಲ ಶಿವಮೊಗ್ಗದಲ್ಲಿ, ತದನಂತರಕ್ಕೆ ಬೆಂಗಳೂರಿಗೆ ಹಿಂತಿರುಗಿ ಕಡೆಯ ದಿನಗಳಲ್ಲಿ ಮೈಸೂರಿನಲ್ಲಿ ಅವರು ತಮ್ಮ ಜೀವನವನ್ನು ಪೂರೈಸುತ್ತಾರೆ. ಮತ್ತೆ ಈ ನಡುವೆ ಕೇವಲ ಈ ಯಂತ್ರದ ಈ ಪೆಟ್ಟಿಗೆಯನ್ನೇ ಇವರು ತಯಾರು ಮಾಡಿ ತಕ್ಕುಳಿತರು ಅಂದುಕೊಳ್ಳಬಾರದು ನಾವು. ಅವರ ಜೀವನದ ಪ್ರತಿಯೊಂದು ಪುಟ ಪುಟವೂ ಕೂಡ ಪರಮಸಾಹಸ ಉಳ್ಳಂಥದ್ದು, ಮತ್ತೆ ನಮ್ಮನ್ನು ನಿಬ್ಬೆರಗಾಗಿಸ್ತಕ್ಕಂಥದ್ದು. ಪತ್ರಿಕೆಯನ್ನು ನಡೆಸಿದರು, ಮೈಸೂರ ಹೆಸರಿನಲ್ಲಿ ಮೈಸೂರು ಪತ್ರಿಕೆ ಅಂತ ನಡೆಸಿದರು, ಹಾಸನದಲ್ಲಿ ಹಾಸನ ಪತ್ರಿಕೆ ಅಂತ ಹುಟ್ಟು ಹಾಕಿದರು. ತಾವೇ ಲೇಖನ ಬರೆದು, ತಾವೇ ಲೇಖನ ಬರೆಯುವುದು, ತಾವೇ ಮೊಳೆ ಜೋಡಿಸುವುದು, ತಾವೇ ಕಾಲಿನಲ್ಲಿ ಒತ್ತುವುದು, ಆ ಒತ್ತುವುದರ ಮೂಲಕ ಅಚ್ಚಾಕುವುದು, ಅಚ್ಚಾಕುವುದು ಜೊತೆಗೆ ಮನೆಗೆ ಪತ್ರಿಕೆಯನ್ನು ತಲುಪಿಸುವುದು, ಕನ್ನಡದ ಭಾಷೆಯ ಮೂಲಕ ಕನ್ನಡದ ಜನವನ್ನು ಜಾಗೃತಿಗೊಳಿಸುವುದಕ್ಕೆ ಹಗಲಿರುಳು ಶ್ರಮಿಸಿದಂತಹ ಈ ಮಹಾನುಭಾವ ಸಂಸಾರದ ಕಡೆಗೆ ಕಿಂಚಿತ್ತೂ ಗಮನ ಕೊಡುವುದಕ್ಕೆ ಸ್ವಾರ್ಥ ರೂಪದಿಂದ ಮನಸ್ಸು ಮಾಡಲೇ ಇಲ್ಲ. ದೊರೆತದು ಹಸಾದವೆಂದುಣು ನಗು ನಗು ತಬಾಳ್ ತೆರಳ್ ಮಂಕುತಿಮ್ಮ ಅನ್ನುವಂತೆ ಡಿ ವಿ ಜಿಯವರ ಕಗ್ಗಕ್ಕೆ ನೇರವಾಗಿ ಅದನ್ನೇ ಸಗ್ಗವಾಗಿ ಉಂಡಂತಹ ಮಹಾನುಭಾವ. ಇವರ ಜೀವನದ ಆ ಒಂದೊಂದು ಮಜಲುಗಳು ಕೂಡ ರೋಮಾಂಚನಗೊಳಿಸುತ್ತೆ. ತನಗೇ ಒಂದೊತ್ತು ಊಟ ಇಲ್ಲ, ಆದರೆ ಮನೆಯಲ್ಲಿ ಐದು ಜನರು, ನಾಲ್ಕು ಮಕ್ಕಳನ್ನು ಪಡೆದ ಈ ಮಹಾನುಭಾವ, ಹೆಸರಿಗೆ ಮಡದಿಯ ಹೆಸರು ರಾಜಮ್ಮ, ಈತ ಕರೆಸಿಕೊಂಡದ್ದು ದೊರೆಸ್ವಾಮಿ, ಕೈಯಲ್ಲಿ ನೋಡಿದರೆ ಭಿಕ್ಷಾ ಪಾತ್ರೆ, ಸಮಾಜಕ್ಕೆ ನೀಡಿದ್ದು ಶಿಕ್ಷಣದ ಮೂಲಕ ಶಿಕ್ಷೆಯ ಮಹತ್ವದ ಲಕ್ಷಣದ ರಕ್ಷಾ ಪಾತ್ರೆ. ಇಂಥ ರಕ್ಷಾ ಪಾತ್ರೆ ನೀಡಿದ ಮಹಾನುಭಾವ ಜೀವನಕ್ಕೆತ್ತಿದ್ದು ಯಾರ ಬಳಿಯೂ ದೈನೇಸಿ ಸ್ಥಿತಿಯಿಂದ ಭಿಕ್ಷೆಯಲ್ಲ, ಕನ್ನಡದ ಕಕ್ಷೆಯಲ್ಲೇ ಇದ್ದಂಥವರು. ಕನ್ನಡದ ಕಕ್ಷೆಯಲ್ಲಿದ್ದು ಕನ್ನಡದ ರಕ್ಷೆಗೆ ಇವರು ಶ್ರಮಿಸಿ ಜೀವನದಲ್ಲಿ ದೊರೆತದ್ದನ್ನೇ ಅದು ಭಗವಂತ ಕೊಟ್ಟ ಭಿಕ್ಷೆಯಂತೆ ಸೇವಿಸಿದ ಈ ಮಹಾನುಭಾವ ನಮಗೆ ಕಣ್ಣು ತೆರೆಸುವುದಷ್ಟೇ ಅಲ್ಲ, ಹೃದಯವನ್ನು ತೆರೆಸುತ್ತಾರೆ. ರಾಜಮ್ಮನವರನ್ನೂ ಸಲಹಿ, ನಾಲ್ಕು ಮಕ್ಕಳನ್ನೂ ಸಲಹಿ, ತಾನಿದ್ದದರಲ್ಲಿಯೇ ತೃಪ್ತಿಪಟ್ಟು ಕಣ್ಣು ಮುಚ್ಚಿದ ಮಹಾನುಭಾವ 78 ವರ್ಷ ಬದುಕಿದ್ದರು. ಯಾರ ಬಳಿಯೂ ಬಗ್ಗಲಿಲ್ಲ ಅಂದರೆ ಬಗ್ಗಲಿಲ್ಲ, ಮತ್ತೆ ಮಾತು ಕೂಡ ಹಾಗೆ ಗುಡುಗುತ್ತಾ ಇದ್ದಂಥವರು. ಭಯವೇ ಇರಲಿಲ್ಲ. ಕಾರಣ ಏನು ಹೇಳಿ? ಸ್ವಾರ್ಥವಿಲ್ಲದವನಿಗೆ ಭಯವಿಲ್ಲ ಸ್ವಾಮಿ. ಆದ್ದರಿಂದ ಅವರಿಗೆ ಭಯವೇ ಇರಲಿಲ್ಲ. ಇವರು ತಮ್ಮ 78ನೇ ವಯಸ್ಸಿನವರೆಗೆ ಬದುಕಿದ ಜೀವನದ ಇವರ ಮಜಲಿನಲ್ಲಿ ಎಂತೆಂಥ ರಾಜಕೀಯದ ಮಹಾನುಭಾವನ ಕಂಡು ಹೋದರು ಅಂತಕ್ಕಂಥದ್ದೇ ಬಹುದೊಡ್ಡ ಪಟ್ಟಿ. ಆದರೆ ಅದಕ್ಕೆ ಮುಂಚೆ ಒಂದು ಸಂಗತಿಯನ್ನು ನಾವು ತಿಳಿಯಬೇಕು. ಇವರು ಈ ಬೆರಳಚ್ಚಿನ ಯಂತ್ರಕ್ಕೆ ಆ ಮನಸ್ಸು ಮಾಡುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಇವರು ಒಂದು ಕಡೆ ಉಪಾಧ್ಯಾಯ ವೃತ್ತಿಯಿಂದ ಜೀವನ ನಡೆಸ್ತಾ ಇದ್ದಂಥವರು ಎದುರುಗಡೆ ಒಂದು ಕೋಣೆಯಲ್ಲಿ ಆಂಗ್ಲದ ಆ ಯಂತ್ರ ಕೀಬೋರ್ಡನ್ನು ಹೀಗೆ ಕುಟುಕುತ್ತಾ ಇದ್ದನ್ನು ನೋಡಿದಾಗ ಅದರ ಶಬ್ದಕ್ಕೆ, ಅದರ ಗಾತ್ರಕ್ಕೆ, ಅದರ ಆಕೃತಿಗೆ ಮಾರು ಹೋಗಿ ಕನ್ನಡಕ್ಕೂ ಈ ಥರದ್ದು ಯಾಕೆ ಮಾಡುವುದಕ್ಕೆ ಸಾಧ್ಯವಿಲ್ಲ, ಕನ್ನಡಕ್ಕೂ ಹೇಗಿದ್ದರೆ ಅನ್ನುವುದನ್ನು ಕಿಟಕಿಯಿಂದ ಇನ್ನೊಬ್ಬರು ಕುಟುಕುವಾಗ ಆ ಶಬ್ದ ಕೇಳಿ ಕನ್ನಡದ ಕಿಟಕಿಗೆ ಬಾಗಿಲನ್ನೇ ತೆರೆದು ನೋಡಿ ಹೀಗೆ ಮಾಡಬಹುದು ಅಂತ ಕೊಡುವುದಕ್ಕೆ ಸಂಕಲ್ಪಿಸಿದವರು. ಒಂದು ಸಣ್ಣ ನೋಟ ಏನೆಲ್ಲ ಸ್ಥಿತಿಗೆ ತರುತ್ತೆ ನೋಡಿ ಅಂತ ಸುಬ್ಬರಾಯರನ್ನು ನಾವು ಸ್ಮರಿಸಿಕೊಳ್ಳುತ್ತಾ ಇದ್ದೇವೆ. ಅವರ ಜೀವನದ ಕಥೆಗಳನ್ನು ಕೇಳೋಣ, ಶತಮಾನೋತ್ಸವದ ಸಂದರ್ಭದಲ್ಲಿದ್ದೇವೆ. ಆದ್ದರಿಂದ ಇಂಥ ಅಭಿಮಾನಿ ಪುರುಷರಿಗೆ ಮತ್ತೊಮ್ಮೆ ತಲೆಬಾಗೋಣ, ಇನ್ನಷ್ಟು ಅವರ ವಿಚಾರ ತಿಳಿಯುವುದಕ್ಕೆ ಮನಸ್ಸು ತೆರೆಯೋಣ. ನಾಳೆ ಭೇಟಿಯಾಗೋಣ.